ಡಾಕ್ಟರ್ ದಿಶಾ ಎಸ್ ಕುಮಾರ್ ಸುರೇಶ್ ಕುಮಾರ್ ಅವ್ರ ಮಗಳು. ನಾನು ಲಾಸ್ಟ್ ಸಂಡೆಯಿಂದ ಸೋಷಿಯಲ್ ಮೀಡಿಯಾ ಟೀಮ್ ಜೊತೆ ನಮ್ಮ ತಂದೆ ಎಲೆಕ್ಷನ್ಗೋಸ್ಕರ ಮಾಡ್ತಿದ್ದೀನಿ. ನನಗೆ ಪೊಲಿಟಿಕ್ಸ್ಗೆ ಏನೂ ಸಂಬಂಧ ಇಲ್ಲ. ನಮ್ಮ ಡಾಕ್ಟರ್ ಆ್ಯಂಡ್ ಐಮ್ ಹ್ಯಾಪಿ ವಿತ್ ಮೈ ಪ್ರೊಫೆಷನ್. ಇನ್ 2 ಡೇಸ್ ಇದೆ ಎಲೆಕ್ಷನ್ಗೆ, ಸೊ ವಿ ಥಾಟ್ ಪಾಸಿಟಿವ್ ಬರೀ ನೆಗೆಟಿವ್ ಟ್ರೋಲಿಂಗ್ ಮಾಡ್ತಿದ್ದೆ, ಏನು ತಿಳಿದೆ ಏನೇನೋ ಕೆಟ್ಟ ಕೆಟ್ಟ ಲ್ಯಾಂಗ್ವೇಜಲ್ಲಿ. ಸುಮ್ಮನೆ ಅದು ದಟ್ ಯು ಕ್ಯಾನ್ ಸೀ ಮೈ ಹ್ಯಾಂಡ್ಸ್, ಐ ಆಮ್ ಲಿಟ್ರಲಿ ಶೇಕಿಂಗ್ ಬಿಕಾಸ್ ನನಗೆ ಇದಕ್ಕೆ ಸಂಬಂಧನೇ ಇಲ್ಲ. ಈ ಥರ ಅಲಿಗೇಷನ್ಸ್ ಈ ಥರ ಹೊಡೆಯೋಕ್ಕೆ ಬಂದ ಮನೆ ಯಾರು ಅಂತ, ಈ ಆಫೀಸ್ ನನ್ನ ಫ್ರೆಂಡು ಅಂತ ನಾನು ಬಂದೆ ಸರ್, ಪಕ್ಕದ ಮನೆಯವ್ರು ಯಾರಿದ್ದಾರೆ ಅಂತಲೂ ನನಗೆ ಗೊತ್ತಿಲ್ಲ. ಕೆಟ್ಟ ಕೆಟ್ಟ ಲ್ಯಾಂಗ್ವೇಜು, ಕೆಟ್ಟ ಕೆಟ್ಟ ಜೆಸ್ಚರ್ಸ್ ಮಾಡಿದ್ರು, ವಿಡಿಯೋಸ್ ತೊಗೊಂಡ್ರು ನನ್ನದು, ನನ್ನನ್ನು ಕೇಳಿದೆ, ಫೋಟೋಸ್ ತೊಗೊಂಡ್ರು, ನೀವು ದುಡ್ಡು ಹಂಚ್ತಿದ್ದೀರಾ, ನಾನು ಹೇಳಿದೆ ನನ್ನ ಬ್ಯಾಗ್ ಚೆಕ್ ಮಾಡಿ, ಅಷ್ಟು ಔಟ್ ಇದ್ರೆ ಆ್ಯಂಡ್ ದೇವರ್ ಪಾಯಿಂಟಿಂಗ್ ಅಟ್ ಮೀ, ನಿನ್ನ ಬ್ಯಾಗಲ್ಲಿ ದುಡ್ಡಿದೆ ತಗೊಳಪ್ಪ ಚೆಕ್ ಮಾಡು ಅಂದೆ. ಅಷ್ಟೊತ್ತಿಗೆ ಓಡೋದ್ರು ವಿತೌಟ್ ಎನಿ ಅಫಿಷಿಯಲ್ಸ್, ಓಡೋದ್ರು ಆಚೆ. ದೆನ್ ಅಫಿಷಿಯಲ್ಸ್ ಬಂದರು, ಅಫಿಷಿಯಲ್ ಜೊತೆನೂ ದೇ ಲಿಟ್ರಲಿ ಬಾರ್ಜ್ಡ್ ಇನ್. ಅಫಿಷಿಯಲ್ 2:50 ಬಂದೆ ಸರ್, 2:50 ಬಂದೆ. ನಮ್ಮ ಮಾವ ಅಡ್ಮಿಟ್ ಆಗಿದ್ದಾರೆ ಅಪೋಲೋ ಶೇಷಾದ್ರಿಪುರ, ಇಸ್ ಇನ್ ಐ ಸಿ ಯು. ಸೊ ಅಲ್ಲಿ ಮುಗಿಸ್ಕೊಂಡು ಎಲೆಕ್ಷನ್ 2 ಡೇಸ್ ಇದೆ ಅಂತ ನನ್ನ ಹಸ್ಬೆಂಡ್ನ ಅಲ್ಲೇ ಬಿಟ್ಟು ನಾನು ಒಬ್ಳೇ ಬಂದೆ. ಮೇಡಮ್ ನನಗೆ ಗೊತ್ತಿಲ್ಲ, ನಾನು ಸೋಷಿಯಲ್ ಮೀಡಿಯಾ ಕೆಲಸ ಮಾಡಿದ್ವಿ, ಇನ್ನು ನನ್ನ ಭಾಗದೇನೋ ದುಡ್ಡಿಲ್ಲ. ಸೊ ಹೌ ಕ್ಯಾನ್ ಯು ಪುಟ್ 2 and 2 ಮೇಕ್ ಇಟ್ 100? ಯಾರಿಗೆ ಗೊತ್ತು ಅದು ಯಾರ್ದು ದುಡ್ಡು ಅಂತ? ಹೌ ಕ್ಯಾನ್ ಯು ಜಸ್ಟ್ ಜಂಪ್ ಟು ಕನ್ಕ್ಲೂಷನ್? ಯಾರಾದ್ರೂ ಟಿ ವಿ ಅವ್ರು ನನಗೆ ಕಾಲ್ ಮಾಡಿ ಕೇಳಿದ್ರ, ಎಲ್ಲರೂ ಬ್ರೇಕಿಂಗ್ ನ್ಯೂಸ್ ಹಾಕ್ತಿದ್ದಿಲ್ಲ, ಪೊಲೀಸ್ ಹತ್ರ ಇದಾರೆ ಅಂತ. ಈಗ ನನ್ನ ಕರಿಯರ್ ಬಗ್ಗೆ ನಾನು ಯಾರ ಹತ್ರ ಹೇಳಿ, ನಾನು ಹೇಳ್ತಿಲ್ವಾ ನನ್ಗೆ ಎಷ್ಟು ಅಸಹ್ಯ ಆಗ್ಬಿಟ್ಟಿದೆ ಅಂದ್ರೆ, ಯಾಕಾದ್ರೂ ನನ್ನ ಕೆಲ್ಸಕ್ಕೆ ಬಂದೆ ಇದ್ದೀನಿ ನಮ್ಮ ಅಪ್ಪಂಗೋಸ್ಕರ ಅಂತ ಅನಿಸ್ತೀನಿ.